ಸಿಎಂ ಪಟ್ಟ ಗಿಟ್ಟಿಸಿಕೊಂಡ ಸಿದ್ದು ಹಾದಿ ಸುಲಭ ಇಲ್ಲ ಸಾಕಷ್ಟು ಚಾಲೆಂಜಸ್ ಸಿದ್ದರಾಮಯ್ಯ ಅವರ ಮುಂದೆ ಇದೆ ಸಾಲು ಸಾಲು ಸವಾಲುಗಳನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ ಹಾಗಾದ್ರೆ ಏನೇನು ಸವಾಲು ಪ್ರಮುಖವಾಗಿ ಚುನಾವಣೆಗಳು ಮುಂದೆ ಬರುವಂತಹ ಚುನಾವಣೆಗಳೇ ಸಿದ್ದರಾಮಯ್ಯನವರಿಗೆ ಸವಾಲಾಗಿ ಪರಿಗಣಿಸ್ತಾ ಇವೆ ಪರಿಣಮಿಸ್ತಾ ಇವೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರಬಹುದು ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಿರಬಹುದು ಇವರು ಬಂದ ಮೇಲೆ ಬಿಬಿಎಂಪಿ ಎಲೆಕ್ಷನ್ ಕೂಡ ಮಾಡ್ತಾರೆ ಅಂತಿದ್ದಾರೆ ಆ ಎಲೆಕ್ಷನ್ ಆಗಿರಬಹುದು ಲೋಕಸಭಾ ಎಲೆಕ್ಷನ್ ನ ಗುರಿ ಸಿದ್ದರಾಮಯ್ಯನವರ ಮುಂದಿದೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ಇಲ್ಲಿ ಪರೀಕ್ಷೆ ಆಗುವಂತ ಸಾಧ್ಯತೆ ಕೂಡ ಇದೆ ಇಲ್ಲಿ ಸಿದ್ದರಾಮಯ್ಯ ಅವರ ಮುಂದಿರುವಂತ ಸವಾಲುಗಳು ಏನೇನು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ ಸಿದ್ದರಾಮಯ್ಯಗೆ ಸಾಲು ಸಾಲು ಚುನಾವಣೆಗಳು ಈ ಬಾರಿ ಅವರಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ ಹಾಗಾದ್ರೆ ಯಾವ ಯಾವ ಚುನಾವಣೆ ಸಿದ್ದರಾಮಯ್ಯ ಅವರು ಸಿಎಂ ಆದ ನಂತರ ಅವರ ಹಾದಿ ಏನಿದೆ ಅದು ಸುಲಭವಾಗಿರಲ್ಲ ಸಾಕಷ್ಟು ಸವಾಲುಗಳು ಇದಾವೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರಬಹುದು ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಿರಬಹುದು ಬಿಬಿಎಂಪಿ ಎಲೆಕ್ಷನ್ ಆಗಿರಬಹುದು ಅದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ನ ಸವಾಲು ಕೂಡ ಸಿದ್ದರಾಮಯ್ಯನವರ ಮೇಲಿದೆ ಆ ಸವಾಲನ್ನ ಇವರು ಹೇಗೆ ಎದುರಿಸುತ್ತಾರೆ ತಮ್ಮ ಜನಪ್ರಿಯತೆಯನ್ನ ಹೇಗೆ ಸಾಬೀತುಪಡಿಸುತ್ತಾರೆ ಸಿದ್ದು ಅನ್ನೋದು ಬಹು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅದರ ಜೊತೆಗೆ ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕದಲ್ಲಿ ಗೆಲ್ಲಿಸಬೇಕು ಅಂತ ಸದ್ಯಕ್ಕೆ ಒಂದೇ ಸೀಟಲ್ಲಿ ಎಂಪಿ ಇದ್ದಾರೆ ಆ ಸಂಖ್ಯೆ ಡಬಲ್ ಡಿಜಿಟ್ ಆಗಬೇಕು ಆ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂತ ನಿಟ್ಟಲ್ಲಿ ಕಾಂಗ್ರೆಸ್ ನ ನಾಯಕರು ಈ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇಲ್ಲಿ ಪ್ರೂವ್ ಮಾಡಬೇಕಾಗಿರುವಂತ ಅನಿವಾರ್ಯತೆ ಕೂಡ ಇದೆ ಇನ್ನು ಈ ಎಲೆಕ್ಷನ್ಸ್ ಗಳಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಜನಪ್ರಿಯತೆಯನ್ನ ತೋರಿಸಬೇಕು ಜನಪ್ರಿಯತೆಯ ಪರೀಕ್ಷೆ ಅಂತಲೇ ಈ ಎಲೆಕ್ಷನ್ಸ್ ಗಳನ್ನು ನಾವು ಕನ್ಸಿಡರ್ ಮಾಡಬಹುದಾಗಿದೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಯಾಕೆ ಸಿಎಂ ಆಗಬೇಕು ಅನ್ನೋದಕ್ಕೆ ಭಾಗವಾಗಿ ಅವರ ಜನಪ್ರಿಯತೆ ಕೂಡ ಹೌದು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮೊದಲು ಸಿಎಂ ಆದವರು ಗ್ಯಾರಂಟಿ ಜಾರಿಗೊಳಿಸಬೇಕಾಗಿದೆ ಆ ಎಲ್ಲಾ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವಂತಹ ಸವಾಲು ಕೂಡ ಸಿದ್ದರಾಮಯ್ಯ ಅವರ ಮುಂದಿದೆ ಅಭಿವೃದ್ಧಿ ಉಚಿತ ಸ್ಕೀಮ್ಗಳಿಗೆ ಹಣ ಹೊಂದಿಕೆಯೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಉಚಿತ ಸ್ಕೀಮ್ಗಳಿಗೆ ವರ್ಷಕ್ಕೆ 60 ರಿಂದ 70 ಸಾವಿರ ಕೋಟಿ ಬೇಕು ಮೀಸಲಿಡಬೇಕು ಅದನ್ನ ಎಲ್ಲಿಂದ ತರ್ತಾರೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ರಾಜ್ಯದ ಬಜೆಟ್ನ ಶೇಕಡಾ 20 ರಷ್ಟು ಉಚಿತ ಸ್ಕೀಮ್ಗಳಿಗೆ ಹಣ ಬೇಕಾಗುತ್ತೆ ಆ ಹಣವನ್ನ ಹೇಗೆ ಇವರು ಜಮಾ ಮಾಡ್ತಾರೆ ಹೇಗೆ ಇವರು ಆ ಹಣವನ್ನ ನೀಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಸವಾಲಾಗಿದೆ ವಿವಿಧ ಯೋಜನೆಗಳಿಗೆ ಹಣದ ಕೊರತೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಣದ ಕೊರತೆ ಜೊತೆಗೆ ಸಾಲದ ಮಟ್ಟ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಉಚಿತ ಸ್ಕೀಮ್ಗಳನ್ನು ಇವರು ಅನೌನ್ಸ್ ಮಾಡಿರೋದ್ರಿಂದ ಈ ಎಲ್ಲಾ ಸವಾಲುಗಳು ಸಿದ್ದರಾಮಯ್ಯ ಅವರ ಮುಂದಿದೆ ಎಲ್ಲಾ ಸವಾಲುಗಳನ್ನು ಅವರು ಮೆಟ್ಟಿ ನಿಲ್ಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ